ನೋಡ್ರಿ ಫ್ರೆಂಡ್ಸ್, ಇವತ್ತು ಮಾಡೋದು ಪುಂಡಿ ಪಲ್ಯ ರೆಸಿಪಿ. ಪುಂಡಿ ಪಲ್ಯ ತೊಗೊಂಬಂದು ಸ್ವಚ್ಛ ತೊಳೆದೆ, ಹಿಂಗದೆಲ್ಲ ನೀರು ಬಸಾಕಿಟ್ಟೆ ನೋಡ್ರಿ. ಇದು ನೀ ಕುಕ್ಕರಿಗೆ ಹಾಕಿ ಕುದ್ಸಕ್ಕೆ ಹಾಕೊಂಬ್ರಿ. ಇದನ್ನು ಚಂದಾಗಿ ಒಂದು 4-5 ಸಿಟಿ ಆಗೋ ಆಗಿಂದ ತಾಗಿಳ್ಸೊಂಬ್ರಿ. ನೋಡ್ರಿ, ಇದು ಎರಡು ಸೋಡು ಪುಂಡಿ ಪಲ್ಯ ರೀ ಫ್ರೆಂಡ್ಸ್. ಒಮ್ಮೆ ಮಾಡಿಟ್ರೆ ಒಂದೆರಡು ದಿನ ತನ ಪಲ್ಯ ಆಗುತ್ತೆ ರೀ ಇದನ್ನು ನೋಡ್ರಿ. ಸ್ವಲ್ಪ ನೀರು ಹಾಕಿ ಕುದ್ಸಾಕಿಡೋಮ್ರಿ ಇದನ್ನು. ಬಿಸಿ ಬಿಸಿ ರೊಟ್ಟಿಯಾಗ, ತಂಗು ರೊಟ್ಟಿಯಾಗ, ಕಟ್ಟಗ ರೊಟ್ಟಿಯಾಗ ಭಾರಿ ರುಚಿ ಹೊಡಿತೈತ್ರಿ ಇದನ್ನು. ಎರಡು ಸುಡಿಗೆ ಒಂದು ಅರ್ಧ ಚದಿಗೆ ನೀರು ಹಾಕಿ ಕುದ್ಸಾಕಿಡೋಮ್ರಿ ಇದನ್ನು. ಒಂದು 4-5 ಚಿಟ್ಟಿ ತೊಗೊಂಡ್ರೆ ಚಂದ ಕುದಿತೈತಿ ಇದನ್ನು ನೋಡ್ರಿ. ಒಂದಿಷ್ಟು ನೀರು ನೆನೆ ಇಡಷ್ಟು ಈ ಥರ ಪುಂಡಿ ಪಲ್ಲೆ ಹಾಕಿವಿ. ಇದಕ್ಕೊಂದು 4-5 ಚಿಟ್ಟಿ ಹೊಡಿಸಮ್ರಿ ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಅಗಳ್ನ ಪುಂಡಿ ಪಲ್ಲೆ ಕುದ್ಸಕ್ಕೆ ಹಾಕಿದ್ರು ತೋರಿಸಿನಿ. ಇಲ್ಲಿ ನೋಡ್ರಿ ಪುಂಡಿ ಪಲ್ಲೆ ಚಂದ ಕುದ್ದು ರೆಡಿ ಆಗೈತಿ. ಇದಕ್ಕೆ ಚಂದಾಗಿ ಮುಗಿಸ್ಕೊಂಡ್ರಿ ಇವ್ರಿ, ಮುಗ್ಚೋದು ಹಾಕಿ ಮುಗಿಸ್ಕೊಂಡು ನೋಡ್ರಿ. ಈ ಥರ ಪುಂಡಿ ಪಲ್ಲೆ ಮುಗಿಸ್ಕೊಂಡ್ವಿ. ಇದ್ರೊಳಗೆ ನೋಡ್ರಿ ಜೋಳದ ನುಚ್ಚಿದ್ರೆ ಜೋಳದ ನುಚ್ಚು ಹಾಕ್ಬೋದು ರೀ ಪುಂಡಿ ಒಳಗೆ. ಸಣ್ಣ ಅಕ್ಕಿದ್ರೆ ಸಣ್ಣ ಅಕ್ಕಿನೂ ಹಾಕ್ಬೋದು, ನುಚ್ಚಕ್ಕಿ ಸಣ್ಣ ಅಕ್ಕಿ ಅಂದ್ರೆ ನುಚ್ಚಕ್ಕಿ ರೀ. ಇವಾಗ ನನ್ನ ಕಡೆ ಸಣ್ಣ ಅಕ್ಕಿ ಅಂತಲೂ ಹಾಕೋದಿಲ್ಲ, ಈಗ ಜೋಳದ ನುಚ್ಚು ಅಂತ ನಮ್ಮ ಕಡೆ ಇಲ್ಲ. ಈಗ ನೋಡ್ರಿ ಇಲ್ಲಿ ಫ್ರೆಂಡ್ಸ್, ಇದು ನಾನು ಬಿಳಿ ರವೆ, ಬಿಳಿ ರವೆ ಅಂದ್ರೆ ಚಿರುಟಿ ರವೆ, ಚಿರುಟಿ ರವೆ ಇದ್ರೊಳಗೆ ಹಾಕ್ಯನ್ರಿ. ಮತ್ತೀಗ ಒಂದು ಸ್ವಲ್ಪ ಮೆಣಸು, ಇದನ್ನ ಕಡ್ಲೆಬೇಳೆ ಒಂದು ಸ್ವಲ್ಪ, ಒಂದು ಸ್ವಲ್ಪ ಶೇಂಗಾ ರೀ, ಕಡ್ಲೆಬೇಳೆ ಶೇಂಗಾ ಎಲ್ಲ ಹಾಕಿ ನೋಡ್ರಿ. ಇದ್ರಾಗ ಕಡ್ಲೆಬೇಳೆ ಶೇಂಗಾನೂ ಹಾಕ್ಯನ್ರಿ. ಮತ್ತು ಇದನ್ನು ಖಾರ, ಹಸಿಮೆಣಸಿನಕಾಯಿ ಖಾರ ರೀ, ಅರ್ಧದ ಖಾರ, ಇದನ್ನೆಲ್ಲ ಹಾಕಿ ತಿರುವಿ. ಮತ್ತು ಒಂದು ಸ್ವಲ್ಪ ಒಂದು 10 ನಿಮಿಷ ಸಣ್ಣಗೆ ಗ್ಯಾಸ್ನ ಕುದ್ಸಾಕಿಡ್ಬೇಕು ರೀ ಫ್ರೆಂಡ್ಸ್. ಇದನ್ನು ಇಲ್ಲಿ ನೋಡ್ರಿ, ಇದನ್ನ ಈ ಥರ ಕಲಸಿ ಇಲ್ಲಿ ನೋಡ್ರಿ ಹಿಂಗೆ ಮಂದಾಗಿ ಇನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿದಕ್ಕೆ ರವೆ ಎಲ್ಲ ಕುದ್ದಿಕ್ಕೆ ಬರುತ್ತೆ ರೀ. ಇದಕ್ಕೆ ನೋಡಿ ಇದನ್ನು ಸ್ವಲ್ಪ ಗ್ಯಾಸ್ ಮ್ಯಾಗ ಚಂದ ಕುದ್ಸಕ್ಕೆ ಹಾಕೊಂಬಿ. ಇದಕ್ಕಿನ್ನ ಬೆಳ್ಳುಳ್ಳಿ ಕುಡ್ಸಿಲ್ರಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಎಲ್ಲ ಕುಡ್ಸಿಲ್ಲ. ಸ್ವಲ್ಪ ಕುದಿಯಕ್ಕೆ ಇಡೋಂಬ್ರಿ ಫ್ರೆಂಡ್ಸ್ ಇದನ್ನು ಕುದ್ದಿಂದ. ಆಮ್ಯಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಬ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಪುಂಡಿ ಪಲ್ಲೆ ಕುದಿಯಕತ್ತೈತಿ. ಒಂದಿಟ್ಟು ಬೆಳ್ಳುಳ್ಳಿ ಹಾಕೊಂಬ್ರಿ ಜಜ್ಜಿ, ಒಂದು ಗಡ್ಡೆ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿವಿ ನೋಡ್ರಾಗ ಚಂದಾಗಿ ಕುದಿಯಕತ್ತೈತಿ. ಆದರೆ ಈ ಒಂದಿಟ್ಟು ಬೆಳ್ಳುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬ್ರಿ ಅದಕ್ಕೆ. ಸಣ್ಣಾಗಿ ಕುದಿಬೇಕ್ರಿ ಅದು. ನೀವು ಬೇಕಾದ್ರೆ ಖಾರ ಜಾಸ್ತಿ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಬೋದು ರೀ. ನಾನು ರುಚಿಗೆ ತಕ್ಕಷ್ಟು ಉಪ್ಪದ ಹಾಕಿನ್ರಿ. ಮ್ಯಾಗ ಒಂದಿಷ್ಟು ಅರ್ಶಿನ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ನನಗೆ ಅರ್ಶಿನ ಬೇಕು, ಅದಕ್ಕೆ ನಾ ಹಾಕ್ಕೊಂಡಿನಿ ಫ್ರೆಂಡ್ಸ್. ನೋಡ್ರಿ ಈ ಥರ ಚಂದಾಗಿ ತಿರುವಿಬಿಟ್ರೆ, ಇಲ್ಲಂದ್ರೆ ಇದನ್ನೊಂದು ಇನ್ನೊಂದು 15-20-15-10 ನಿಮಿಷ ಸಣ್ಣ ಉರಿ ಮ್ಯಾಗ ತಿರುಗಬೇಕು ರೀ ನೋಡ್ರಾಗ. ನಮ್ಮದು ಶೇಂಗಾ ಕಡ್ಲೆಬೇಳೆ ಇದ್ರಾಗ ಕುದ್ದುಬಿಡ್ತಾವ್ರಿ. ನೀರದು ಬಸಿ ತೆಗ್ದೀವಿ ರೀ ಫ್ರೆಂಡ್ಸ್. ಇದಕ್ಕೆ ಮತ್ತು ಬೇರೆ ನೀರು ಹಾಕಿವಿ ರೀ ಇದಕ್ಕೆ. ಅವು ಪುಂಡಿ ಪಲ್ಯ ಕುದಿ ನೀರು ಹಾಕಿಲ್ಲ ರೀ, ಮತ್ತು ಕುಳಿ ಭಾಳ ಹಾಕೈತಂದು ಆ ನೀರು ಬಸಿದೆ ಬೇರೆ ನೀರು ಹಾಕಿವಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಕುದಿ ಹತ್ತಲಿ ರೀ ಫ್ರೆಂಡ್ಸ್. ಸಾರು ಒಗ್ಗರಣೆ ಕೊಡು. ಇಲ್ಲಿ ಪಾತ್ರೆ ಕುದ್ಸ ಕಸ ಕೆಟ್ಟಿವಿ, ಮ್ಯಾಗ ಎಣ್ಣೆ ಹಾಕಿವಿ ರೀ, ಕಾದೈತಿ. ಹಂಗಾಗಿ ಒಂದಿಟ್ಟು ಜೀರಿಗೆ ಸಾಸಿವೆ ಹಾಕೊಂಬಿಡೋಮ್ರಿ. ತಟ ತಟ ಅನ್ಲಕ್ಕತ್ರ ನುಗ್ಗಿಕೆ ಸಾರು ಮಾಡ್ತಾ ಇದೀವಿ ರೀ ಫ್ರೆಂಡ್ಸ್. ನೋಡ್ರಿ ಒಂದಿಟ್ಟು ಬೆಳ್ಳುಳ್ಳಿ, ಕಡಿಕೊರ್ದೇವ
ಒಂದು ಸ್ವಲ್ಪ ಬ್ಯಾಳಿ ನೀರು ಹಾಕೊಳ್ಳೋಬ್ರಿ ಇದ್ರಾಗ ಸ್ವಲ್ಪ ಬ್ಯಾಳಿ ನೀರು ಹಾಕೊಂಡಿರಿ ಫ್ರೆಂಡ್ಸ್. ಈಗ ಇದ್ರೊಳಗೆ ದಿನ್ನೋ ಒಂಥರ ಬೇರೆ ಬೇರೆ ಸಾರು ಮಾಡೋ ತೋರಿಸ್ತೀನಿ ರೀ. ಇದ್ರೊಳಗೆ ಒಂದು ಚಮಚ ಖಾರ ಪುಡಿ ಬೀತರಿ ಇದ್ರೊಳಗೆ. ಈಗ ಮಸಾಲೆ ಖಾರ ರೀ, ನಿಮ್ಮ ದಿನ ಹೇಳ್ತಾ ಇದ್ದೀನಿ ನಾನು ಮನೆಗೆ ಮಾಡುವಂಥ ಮಸಾಲೆ ಖಾರು. ಸ್ವಲ್ಪ ಅರಿಶಿನ, ಕಲಿಸ್ಬಿಡೋಣ ನಮ್ಮೆಲ್ಲ ಒತ್ತಾತ. ಇದರೊಳಗೆ ನುಗ್ಗಿಕ್ಕೆ ಹಾಕೊಂಡ್ಬಿಡೋಣ ರೀ ಫ್ರೆಂಡ್ಸ್. ನುಗ್ಗಿಕಾಯಿ ಕುದಿಸಿಲ್ಲ ರೀ ಹೀಗೆ ಇದ್ರಾಗ ಸಾರಿನಾಗ ಕುದಿಸ್ಬಿಡೋಣ ರೀ ಮೇಡಮ್. ಇದ್ರಾಗ ಕುದಿಸ್ರು ಭಾರಿ ಟೇಸ್ಟ್ ಬರ್ತಾವ ರೀ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ, ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಇದ್ರಾಗ ಫ್ರೆಂಡ್ಸ್. ನೀರು ನೋಡಿ ಸ್ವಲ್ಪ ನೀರು ಹಾಕೊತ ಇದ್ದೀನಿ. ಇದ ನೀರೊಳಗೆ ಸ್ವಲ್ಪ ಒಂದು 10 ನಿಮಿಷ ಕುದಿಲ್ರಿ ಇದನ್ನು. ಇದ್ರ ಮ್ಯಾಗ ಮುಚ್ಚಳ ಮುಚ್ಚೊಂಬ್ರಿ. 10 ನಿಮಿಷ ಕುದಾದ ನಂತರ ಬೆಳೆ ಹಾಕೊಂಬ್ರಿ. ಇದಕ್ಕೆ ಗ್ಯಾಸ್ ಅಷ್ಟು ಜೋರು ಇಡೋದಿಲ್ಲ, ಅಷ್ಟು ಸಣ್ಣ ಇರೋದಿಲ್ಲ, ಮೀಡಿಯಮ್ದಾಗಿಡೊಂಬ್ರಿ. ಒಂದು 10 ನಿಮಿಷ ಆದ್ರೆ ಬೆಳೆ ಹಾಕೊಂಬಿಡೋಣ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ, ಇಲ್ಲಾಂದ್ರೆ ಕರಗಾಗ್ಬಿಡ್ತೈತಲ್ಲ ಎಣ್ಣೆ ಹಾಕೋದ್ರಕ್ಕ. ಒಂದು ಚೂರು ಮ್ಯಾಗ ಹಾಕ್ಬಿಟ್ಟಿನಿ. ಒಂದು 10 ನಿಮಿಷ ಅಲ್ರಿ ಫ್ರೆಂಡ್ಸ್, ಒಂದು 10 ನಿಮಿಷ ಆಗಿ ನುಗ್ಗಿಗೆ ಕುದಿರ್ತಾ ಮತ್ತೆ ಮ್ಯಾಗ ಬೆಳೆ ಹಾಕಿ ಕುದಿಸ್ಬ್ರಿ. ಒಂದು 5 ನಿಮಿಷ ಆಗ್ಯದ್ರಿ ಫ್ರೆಂಡ್ಸ್, ಒಂದು 5-6 ನಿಮಿಷ ಆಗ್ಯದ. ಇಲ್ಲಿ ನೋಡ್ರಿ ನಮ್ಮ ನುಗ್ಗಿಕಾಯಿ ಈ ಥರ ಕುದಿಯಾಕತ್ತವ. ಈಗಿರ ಬ್ಯಾಳಿಗೆ ಮುಗುಚಿಟ್ಕೊಂಡಿದ್ದೆ ರೀ ಬ್ಯಾಳಿ ಆಗಲೇ ಕುಕ್ಕರಾಗಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಬ್ಯಾಳಿ ಇವೆಲ್ಲ ಹಿಂಗೆ ಕುಂತಾವ. ಈಗ ಬ್ಯಾಳಿ ಮುಗುಚಿಟ್ಕೊಂಡಿದ್ದೆ, ಈಗ ಬಪ್ಪಿಸ್ ಹಾಕ್ತೀನಿ ನೋಡ್ರಿ. ಬ್ಯಾಳಿ ಹಾಕ್ಬಿಡ್ತೀನಿ, ಇದಕ್ಕೆ ಉಪ್ಪು ಖಾರು ಎಲ್ಲ ಹಾಕೊಂಡ್ಬಿಟ್ಟಿವಿ ಫ್ರೆಂಡ್ಸ್. ಈಗ ಏನೂ ಹಾಕೋದಿಲ್ಲ ನೋಡ್ರಿ. ಮ್ಯಾಗ ನುಗ್ಗಿಕಾಯಿ ಹಂಗೆ ತೇಲಾಡ್ತಾವೆ ನೋಡ್ರಿ. ಇವು ಒಂದಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಲ್ರಿ ಫ್ರೆಂಡ್ಸು. ನಿಮಗೆ ಬೇಕಾದ್ರೆ ನೀವು ನೀರು ಹಾಕೋಬೋದ್ರಿ, ನಾನಷ್ಟೇ ನನಗೆ ನೀರು ಬೇಡ್ರಿ. ಸ್ವಲ್ಪ ನೀರು ಹಾಕೊತೀನಿ ರೀ, ಸಾಕ್ರಿ ನಂಗೆ ಅಷ್ಟೇ ನೀರು. ಮ್ಯಾಗ ಇನ್ನೊಂದಿಟ್ಟು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗ್ದ ಹೋತ್ ನೋಡ್ರಿ. ಇದೊಂದು ಸ್ವಲ್ಪ ಕುದಿಲ್ರಿ ಫ್ರೆಂಡ್ಸ್, ಇದಕ್ಕೆ ಇಲ್ಲಂದ್ರೆ ಇನ್ನೊಂದು 10 ನಿಮಿಷ ಕುದಿಲ್ರಿ. ಅದರ ನುಗ್ಗಿಕಾಯಿ ಸಕ್ಕಿಟ್ಟೆಲ್ಲ ಕುದ್ದು ಬಂದ್ಬಿಡ್ತಾವ್ರಿ ಮ್ಯಾಗ ನೋಡಿದಾಗ. ನುಗ್ಗಿಕಾಯಿ ಈ ಥರ ಕುದಿಲ್ರಿ ಇವನ್ನ ಒಂದು ಸ್ವಲ್ಪ ಹತ್ತು ನೋಡಿರಿ ಫ್ರೆಂಡ್ಸ್. ಬಿಸಿ ಬಿಸಿ ಪಲ್ಲೆ, ನುಗ್ಗಿಕಾಯಿ ಸಾರು ನೋಡ್ರಿಲ್ಲಿ, ರೊಟ್ಟಿ ಇಲ್ಲಿ ನೋಡ್ರಿಲ್ಲಿ, ನುಗ್ಗಿಕಾಯಿ ಆಗ ಕುದ್ದವಿಲ್ರಿ. ಈ ಥರ ನಾ ಹೇಳ್ದಂಗೆ ಮಾಡಿದ್ರೆ ಮಸ್ತ್ ಆಕೈತ್ರಿ. ನುಗ್ಗಿಕಾಯಿ ಸಾರು ಈ ಥರ ಪುಂಡಿ ಪಲ್ಲೆ ಇಲ್ಲಿ ನೋಡ್ರಿ, ನಿಮಗೆ ನಾನು ನೋಡಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ ಪುಂಡಿ ಪಲ್ಲೆ, ಬರೀ ಊಟ ಮಾಡೋಂಬರಷ್ಟು ನಿಮಗೆ ತಾಟ್ ನೋಡಿ ಹೊಟ್ಟೆನೇ ಹಸಿದಿರ್ಬೇಕು ಈಗ ಸದ್ಯಕ್ಕೆ. ಇದು ನುಗ್ಗಿಕಾಯಿ ಸಾರು ನಮ್ಮದು, ಈ ಥರ ಪಲ್ಲೆ ಈ ಥರ ಸಾರು ಮಾಡಿಬಿಟ್ರೆ ಎಂಥ ಬರಚಾಕಿ ಊಟ ಆಕೈತೆ ಅಂತಂದ್ರೆ ಕೇಳ್ತಿರಣ. ಈ ಸರ ಶಿಸ್ತು ಮಧ್ಯಾಹ್ನ ನಿದ್ದೆ ಹೊಡೆದು 2 ಜಂಪ ಗುದಾ ಹೋತ್ರಿ ಸರ ಊಟ ಮಾಡಿ ನಿದ್ದೆ ಹೊಡೆದ್ರೆ. ಬರ್ರಿ ಮತ್ತು ಮುಂದಿನ ನೋಡುಂತಾರೆ ಇದನ್ನು. ಈಗಂತರ ಮಧ್ಯಾಹ್ನದ ಅಡುಗೆ ಅನ್ನ ಸಾರು ಪಲ್ಯ ಅಂತೂ ರೆಡಿ ಆಗೈತಿ. ಈಗ ನಮ್ಮದು ಡೈಲಿ ಕೆಲಸ ಗೊತ್ತೈತೆ ನಿಮಗೆ. ರೊಟ್ಟಿ ಕುಂಡ್ರದು ಈಗ ಮಧ್ಯಾಹ್ನ ತನ ರೊಟ್ಟಿ ಮಾಡೋಂಬ್ರಿ 4-5 ತನ. ಆಮ್ಯಾಗ ಮುಂದಿನ ಕೆಲಸ ನೋಡೊಂಬರ್ರಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಬೆಳಗ್ಗೆ ನಾವು ಮಧ್ಯಾಹ್ನ ರೊಟ್ಟಿ ಮಾಡೋಕೆ ಕುಂತಿದ್ವಿ, ಸಂಜೆ 6 ಗಂಟೆ ಆಗಿದೆ. ಇಲ್ಲಿ ಮಟ ರೊಟ್ಟಿ ಲೇಟ್ ಆಗೈತ್ರಿ ಇವತ್ತು ಮಾಡೋದು ನನಗೆ. ಈಗ ಚಹಾ ಕುಡಿಯಂಬರ್ರಿ ಎಲ್ಲರು, ಬಿಸಿ ಬಿಸಿ ಚಹಾ ಬಿಸ್ಕಿಟ್ ತೊಳೊಂಬರ್ರಿ. ತಪಸ್ಸನು ಚಹಾ ಕುಡಿದೆ, ಟ್ಯೂಷನ್ಗೆ ಹೋಗಿದ್ದಾಳೆ, ಆಕೆ ಬಂದ ಮೇಲೆ ಆಕಿಂದ ಅಭ್ಯಾಸ ತೊಳೋದು ನೋಡಿ. ಬಿಸಿ ಬಿಸಿ ಚಹಾ ಕುಡಿಬಾರ ಎಲ್ಲರು. ಇಲ್ಲಿ ನೋಡ್ರಿ ನಮ್ಮ ತಪಸ್ಸ ಈಗ ಟ್ಯೂಷನ್ಗೆ ಹೋಗಿ ಬಂದು ನೋಡ್ರಿ, ಹೊಟ್ಟೆ ತಂದ ಚಿಗುಮರಿತಿನ ತಗೊಂಡ್ರಿ. ಈಗ 7:30 ಆಗೈತಲ್ರಿ, ಅದಕ್ಕೆ ಹೊಟ್ಟೆ ಹಸ್ದೈತಿ ನೋಡ್ರಿ. ನಿಮಗೂ ಚಿಗುಮರಿತಿನ ಕರಿ ತಗೊಂಡ್ರಿ.
ನೋಡ್ರಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ವಿಡಿಯೋ ನೋಡಿದ್ದೀರ, ನೀವು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಕೊಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೈರಲ್ ಮಾಡಿರಿ ಫ್ರೆಂಡ್ಸ್. ಶ್ರೀ ಸ್ವಾಮಿ ಸಮರ್ಥ, ನಿಮ್ದೆಲ್ಲರೂ ತುಂಬ ಥ್ಯಾಂಕ್ಸ್.